ಯಾಕಂದ್ರೆ ನಮ್ಮ ಫೆಡರೇಷನ್ ಟ್ರ್ಯಾಕ್ ಸರಿಯಲ್ಲ ಅಂತ ಒಪ್ಪಲಿಲ್ಲ, ಜೊತೆಗೆ ಆ ಟ್ರ್ಯಾಕ್ ಅದನ್ನು ನೋಡಬೇಕಾಗಿತ್ತು. ಅದರಿಂದ ಅದನ್ನು ನಾವು ರಾಂಚಿಗೆ ಶಿಫ್ಟ್ ಮಾಡಿದ್ವಿ. ಈ ರೀತಿ ಈಗ ಹೊಸ ಸರ್ಕಾರ ಬಂದಿದೆ, ಮಾನ್ಯ ಮುಖ್ಯಮಂತ್ರಿಗಳಿಗೂ ನಮ್ಮ ಶಿವಮೊಗ್ಗ ಜಿಲ್ಲೆಯವರೇ ಅವರು ಕ್ರೀಡೆಗೆ ಹೋಗ್ತಿ ಯಾವ ಹೊತ್ತು ಕೊಡಬಾರ್ದು, ಹೋಗಕ್ಕೆ ಕೊಡಕ್ಕೆ ನಾವು ಬಿಡೋದು ಇಲ್ಲ, ನಾವು ಹೋರಾಟ ಮಾಡೇ ಮಾಡ್ತೀವಿ. ಇದಕ್ಕೆ ಜಯ ಕರ್ನಾಟಕ ನಮಗೆ ಫುಲ್ ಸಹಕಾರ ಕೊಡ್ತೀವಿ ಅಂತ ಬಂದು ಎಲ್ಲ ಹಲವಾರು ಉದಾಹರಣೆ ಇದ್ದಾವೆ. ಅದೇ ರೀತಿ ಇವತ್ತು ಅಥ್ಲೆಟಿಕ್ ಸಂಸ್ಥೆಯ ಕ್ರೀಡಾಪಟುಗಳನ್ನ ನಾನು ಒಲಿಂಪಿಕ್ಸ್ ಕಲಿಸಬೇಕು, ಒಲಿಂಪಿಕ್ಸ್ ಅಲ್ಲಿ ಗೋಲ್ಡ್ ಮೆಡಲ್ ತರುವಂತ ಕೆಲಸ ನಾನು ಮಾಡ್ತೇನೆ ಅಂತ ಹೇಳಿ ಬಹಳ ಆಸೆಯನ್ನು ಇಟ್ಕೊಂಡು ಈ ಒಂದು ಸಂಸ್ಥೆಗೆ ಅಧ್ಯಕ್ಷರಾಗಿ ಹೊರ ಬಂದರು. ಆದರೆ ಅವ್ರಿಗೆ ಮೊನ್ನೆ ಹೇಳ್ತಾ ಇದ್ರು, ನನಗೆ ಬಹಳ ಬೇಸರ ಆಗಿದೆ, ಇಲ್ಲಿ ಇಲ್ಲೂ ಸಹ ರಾಜಕೀಯ ದುರುದ್ದೇಶ ಕೂಡಿದೆ, ಇಲ್ಲೂ ಸಹ ಅಧಿಕಾರಿಗಳು ಅವರವರ ಇಚ್ಛಾಶಕ್ತಿಗೋಸ್ಕರ ಎಲ್ಲೋ ಒಂದು ಕಡೆ ಕ್ರೀಡಾಪಟುಗಳನ್ನ ಹಿಂದೆ ಸರಿಸ್ತಾ ಇದ್ದಾರೆ. ನಂಗೆ ಬಹಳ ಬೇಸರ ಆಗಿದೆ. ಹಿಂದೆ ಇದೇ ರೀತಿ ಮುಂದುವರೆದ್ರೆ ನಾನು ಸಂಸ್ಥೆಗೆ ನಾನು ಮಾಧ್ಯಮ ಮಿತ್ರರು ಈ ಒಂದು ವಿಚಾರವನ್ನ ನೀವು ಸಹ ಪರಿಗಣಿಸಬೇಕು ಅಂತ ನಿಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ನಾಳೆ ಬೆಳಿಗ್ಗೆ ಹೋರಾಟಕ್ಕೆ ತಾವೆಲ್ಲರೂ ಬಂದು ಕೈ ಜೋಡಿಸಬೇಕು ಅಂತ ಹೇಳಿ ನಾನು ನಮ್ಮ ರಾಜ್ಯದ ಎಲ್ಲ ಕ್ರೀಡಾಪಟುಗಳಿಗೆ ಎಲ್ಲ ಸಾರ್ವಜನಿಕರಿಗೆ ನಾವು ಕರೆಯನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತೇನೆ. ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದೆ ಅಂತ ನಾನು ಸುಮಾರು ಒಂದು 7 ಗಂಟೆಗೆ ಹೋಗಿ ಫೋನ್ ಮಾಡಿ ಕೇಳಿದೆ. ಹೌದು, ಈ ಥರ ನಡೀತಾ ಇದೆ, ಗೌರ್ಮೆಂಟ್ ಲೆವೆಲ್ ನಡೀತಾ ಇದೆ, ನಮ್ಮ ಕೈ ಏನಿಲ್ಲ ಅಂತ ಒಬ್ಬ ರಮೇಶ್ ಅವರು ಮಾತು. ಅದು ಅದಾದ್ರೂ ಬಗ್ಗೆ ಏನು ಕರೆದಿಲ್ಲ. ಸಿಂಥೆಟಿಕ್ ಟ್ರ್ಯಾಕ್ ಟೆಂಡರ್ ಕಮಿಟಿಯಲ್ಲಿ ಅವರು ಕರೆದಿ ನನಗೆ ಕರೆದು ಮೀಟಿಂಗ್ ಕರೆದಿದ್ರು. ಎಲ್ಲಕ್ಕೆ ಹಣ ಕೊಡೋರು ಯಾರೇ ಅವ್ರಿಗೆ ಎಷ್ಟು ಮೈಲೇಜ್ ಸಿಗುತ್ತೋ ಅದ್ರ ಮೇಲೆ ಹಣ ಕೊಡ್ತೇನೆ. ನನ್ನ ಹೆಸರು ಭಾರತಿ ಅಂತ, ನಾನು ಒಬ್ಬ ಅಂತಾರಾಷ್ಟ್ರೀಯ ಕ್ರೀಡಾಪಟು. ನಾಳೆ ನಾವು ಟೌನ್ ಹಾಲ್ ಮುಂದೆ 10:30 ನಾವೆಲ್ಲ ಕರ್ನಾಟಕ ಅಥ್ಲೆಟಿಕ್ ಅಸೋಸಿಯೇಷನ್ ಹಾಗೂ ಎಲ್ಲ ಒಂದು ಸ್ಪೋರ್ಟ್ಸ್ ಪರ್ಸನಾಲಿಟೀಸ್ಗಳನ್ನು ನಾನಿವತ್ತು ಕರೆಯೋದಕ್ಕೆ ಇಷ್ಟಪಡ್ತೀನಿ. ಇದೊಂದು ಪ್ರೊಟೆಸ್ಟ್, ನಮ್ಮ ಒಂದು ಹಕ್ಕಿಗಾಗಿ ನಾವು ಸ್ಟೇಡಿಯಂನ ಅಥ್ಲೆಟಿಕ್ಸ್ಗಾಗಿ ಮಾತ್ರ ಸೀಮಿತ ಪಡಿಸಬೇಕು ಅಂತ ನಾವು ನಾಳೆ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಈ ಇದುವರೆಗೂ ನಾವು ಯಾವತ್ತೂ ಈ ರೀತಿ ಒಂದು ಉಗ್ರವಾಗಿ ಒಂದು ಪ್ರತಿಭಟನೆ ಮಾಡಿರಲಿಲ್ಲ ಈ ವಿಚಾರದ ಬಗ್ಗೆ. ಬಟ್ DYES ಅವರ ಈ ಒಂದು ನಿರ್ಧಾರ, JSW ಆಗಲಿ ಅಥವಾ ಫುಟ್ಬಾಲಿಗೆ ಏನು ಸ್ಟೇಡಿಯಂನ ಮೀಸಲ್ಪಟ್ಟಿದ್ದಾರೆ, ಇದನ್ನು ನಾವು ವಿರೋಧಿಸ್ತೀವಿ, ವಿರೋಧಿಸ್ಕೊಂಡೇ ಬಂದಿದ್ದೀವಿ. ಈಗ ನಾವು ಇದನ್ನು ವಿರುದ್ಧ ನಾವು ಉಗ್ರವಾಗಿ ಹೋರಾಟವನ್ನು ನಾಳೆ ನಾವು ಟೌನ್ ಹಾಲ್ನಲ್ಲಿ ನಡೆಸೋಕ್ಕೆ ಹೊರಟಿದ್ದೀವಿ. CEO ಆಫ್ ದ ಕರ್ನಾಟಕ ಅಥ್ಲೆಟಿಕ್ ಅಸೋಸಿಯೇಷನ್. We all have gathered here today as athletes, coaches and administrators to fight the atrocities of the Department of Youth Empowerment and Sports. Tomorrow we are having a protest that is to fight for justice for Karnataka athletes, for the development and the future of athletics in Karnataka. So we request each one of you to kindly join us in this protest to make a movement that can transform lives. Thank you. ನಾನು ರಾಜವೀರು, ಕರ್ನಾಟಕ ಅಥ್ಲೆಟಿಕ್ ಸಂಸ್ಥೆಯ ಕಾರ್ಯದರ್ಶಿ. ನಮ್ಮ ಹೋರಾಟ ಏನಂದರೆ ನಮ್ಮ ಎಲ್ಲ ಮೆಂಬರ್ಗಳು, ನಮ್ಮ ಅಥ್ಲೆಟ್ಗಳನ್ನು ನಾವು ರಿಕ್ವೆಸ್ಟ್ ಮಾಡಿಕೊಂಡು ನಮ್ಮ ಅಥ್ಲೆಟಿಕ್ ಕಂಟಿನ್ಯೂ ಸ್ಟೇಡಿಯಮನ್ನು ಅಥ್ಲೆಟಿಗೆ ಉಳಿಸೋದಕ್ಕೋಸ್ಕರ ನಾವು ಹೋರಾಟಕ್ಕೆ ನಮ್ಮನ್ನೆಲ್ಲನೂ ಕೈಜೋಡಿಸ್ಕರಿಸ್ತೀನಿ. ತಾವೆಲ್ಲರೂ ಬಂದು ಪಾಲ್ಗೊಂಡು ನಮ್ಮ ಮೆರವಣಿಗೆಯಲ್ಲಿ ಪಾಲ್ಗೊಳ್ಬೇಕಂತ ನಾವೆಲ್ಲ ಕ್ರೀಡಾಪಟುಗಳು, ಅಥ್ಲೆಟ್ಸ್, ಪ್ರೋತ್ಸಾಹಕರು ಎಲ್ಲರನ್ನೂ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರೂ ಬಂದು ಪಾಲ್ಗೊಂಡು ಟೌನ್ ಹಾಲಿಂದ ನಾವು ಸ್ಟೇಡಿಯಂ ತನಕ ಶಾಂತ ರೀತಿ ಮೆರವಣಿಗೆ ಬಂದು ನಾವು ಒಂದು ರೆಕಮೆಂಡೇಷನ್ ಡಿಪಾರ್ಟ್ಮೆಂಟ್ ಆಫ್ ಯೂತ್ ಸರ್ವಿಸಸ್ ಸರ್ ಜೈ ಕರ್ನಾಟಕ ಸಂಸ್ಥೆ ನಮ್ಮೊಂದಿಗೆ ಫುಲ್ಲು ಅವರು ಬರ್ತಾ ಇದ್ದಾರೆ. ಜೊತೆಗೆ ನಮ್ಮ ಅಂತಾರಾಷ್ಟ್ರೀಯ ಕ್ರೀಡಾ ಅಥ್ಲೆಟ್ಗಳು ನಮ್ಮ ಜೊತೆಗೆ ಎಲ್ಲ ಬಂದು ಭಾಗವಹಿಸ್ತಾರೆ. ಮೇಯರ್ ಬರ್ತಾರೆ, ಮೇಯರ್ ಮೇಯರ್ಗೆ